ಬಿಕಾಸ್ ಮಗನ ಜೊತೆ ಜೊತೆಲೇ ಬರ್ತಾ ಇರ್ತೇನೆ. ತುಂಬ ಖುಷಿ ಆಯಿತು. ಆರ್ಸಿ ಸ್ಟುಡಿಯೋಸ್ ಫಸ್ಟ್ ಪಿಕ್ಚರ್, ಐ ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರ್. ರಾಜಭವನ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು. ಅಸೋಸಿಯೇಟ್ ಆಕ್ಚುಲಿ ಮುಂಚಿನ ಡೈರೆಕ್ಟ್ ಮಾಡಿದ್ರು, ಅವರು ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಸಿನಿಮಾ ಮಾಡಿದರು, ಬೈರಾಗಿ ಅಂತ. ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅವ್ರತ್ತ ಹೇಳಿದೆ, ಈ ಥರ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಅಂತ. ತುಂಬ ನಾಲೆಡ್ಜ್ ಇದೆ ಅವರಿಗೆ, ತುಂಬ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಡೆ ಅಂತ ಏನೋ ವಿಷಯ ಇರಬೇಕು, ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್. ತುಂಬ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅವರು, ನನಗೆ ತುಂಬ ನಂಬಿಕೆ ಇದೆ ಅವರು. ನಾನು ಡಾರ್ಲಿಂಗ್ ಕೃಷ್ಣನ್ ಅಷ್ಟೇ ವರ್ಕ್ ವೆರಿ ಹಾರ್ಡ್ ಅವ್ರ ಕರಿಯರ್ನಿಂದ, ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿದ್ದೀನಿ, ಸ್ಟ್ರಗ್ಲಿಂಗ್ ಪೀರಿಯಡಿಂದ ಕೃಷ್ಣ ನೋಡ್ಕೊಂಬಂದಿದ್ದೀನಿ. ಈ ವರ್ಕ್ ಸೋ ಹಾರ್ಡ್ ಟುಡೇ ಇಸ್ ಮೇಡ್ ದಿಸ್ ವೇ. ಆ್ಯಂಡ್ ಕ್ರಿಕೆಟ್ಗೂ ಸರಿ, ಅಲ್ಲೂ ಇವಾಗ ನಾವು ಈವನ್ ಇಂದ ಸಿನಿಮಾ ಲ್ಯಾಂಡ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ಅವ್ರ ವೈಫು ಬಂದಿದ್ದಾರೆ ಮಿಲನಾ ಅವರು, ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಅಮೃತ ಅವ್ರಿಗೂ ಅಷ್ಟೇ, ಆಲ್ ದ ಬೆಸ್ಟ್. ಅವ್ರದ್ದು ಬಡವ ರಾಸ್ಕಲ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆಲ್ ದ ಬೆಸ್ಟ್ ಫಾರ್ ಯೂ. ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು, ಈ ಇನ್ನು ನಾಲ್ಕು ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಆಯಿತು. ಚಂದ್ರು ಮಾಡ್ತಾರೆ ಆ ಥರ ಒಂದು ತಾಕತ್ ಇದೆ ಅವರಿಗೆ. ತುಂಬ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಬಗ್ಗೆಯಲ್ಲಿ ಮಾಡಬೇಕಂತ ಅನ್ಸುತ್ತೆ ಅವ್ರ ಸಿನಿಮಾ, ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ಅವ್ರು ಕಬ್ಸಲ್ ಅಷ್ಟೇ ಒಂದು ಸ್ಮಾಲ್ ಒಂದು ಗೆಸ್ಟ್ ಒಂದು ಮಾಡಿದ್ರು. ಆ ಟೈಮಲ್ಲಿ ಏನೋ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಯಾರೋ ಒಂದು ಬೇಕಂತ ಇದ್ರ ಚಂದ್ರು ಯಾರು ಸೇರಿಸ್ಬೇಡ, ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳಿ, ಅದೆಲ್ಲ ಸುಮ್ಮನೆ. ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಡುತ್ತೆ, ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಡುತ್ತೆ ಗೊತ್ತಲ್ಲ, ಅವಾಗ ಆಟ ಸಾಮಂತರ ಆಗ್ಬಿಡಿದೆ. ಯಾವ್ದಕ್ಕದ್ದು ಸೋಷಿಯಲ್ ಮೀಡಿಯಾ, ನಾವಿದ್ದ ಕಾಲ ಚೆನ್ನಾಗಿತ್ತು ರೀ, ಅವಾಗ ಚೆನ್ನಾಗಿತ್ತು. ನಾವಿದ್ದು ಗೊತ್ತ, ಅವಾಗ ಪುಣ್ಯ ಮಾಡಿದ್ದು ನಾವೇ. ಇವಾಗಲೇ ಎಲ್ಲರು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮಗೇನು ಒಂಥರ ಒಂದು ಯೂನಿವರ್ಸಿಟಿ ತಕ್ಕ ಕ್ರಿಯೇಟ್ ಮಾಡಿದ್ನು, ದಟ್ಸ್ ರಾಂಗ್. ಬಟ್ ಒಂಡೆ ಕಾಲ ಬರುತ್ತೆ, ದೇವರಿದ್ದಾನೆ ಬಿಡಲ್ಲ. ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ. ಇವರೇ ಹೇಳ್ತೀವಿ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡೋಕೆ ಹೋಗಬೇಡಿ. ಯಾರು ಏನೇನು ಮಾಡಿ, ನೀವು ಏನೇನು ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರನೊಂದು ಬಾಂಧವ್ಯ ಅವರಿರುತ್ತೆ, ನಾವೇನಾಯ್ತು ನಾನು ಸ್ಟೇಟಸ್ ಚಂದ್ರಿಗೆ ಹೇಳ್ತೀನಿ, ಯಾಕೆ ನಿಮಗೆ ಹೇಳಬೇಕು? ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಮ್ ಇದು, ಈ ಮೀಡಿಯಮ್ನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ, ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸ್ ಇಲ್ಲ, ಮಿಥಿಕ್ಸ್ ಇಲ್ಲ, ಎಲ್ಲ ನೀವು ಮಾಡಿದ್ದೆ ರಾಜ್ಯ ಆಗುತ್ತೆ. ದಯವಿಟ್ಟು ಅದು ಮಾಡಬೇಡಿ. ಹಾಗೆ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ, ಅದು ಬಿಟ್ಬಿಟ್ಟು ಇಷ್ಟ ಬರ್ದಾಗ ಏನು ಬೇಕಾದ್ರೆ ಹಾಕೊಂಡೋದ್ರೆ ಹೆಂಗೆ? ದಯವಿಟ್ಟು ಇದು ಮಾಡಿ. ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಉರಿಯೋಕ್ಕೆ ಇನ್ನೊಂದು ಮನೆನ ಒಲೆನ ಆರ್ಸಕ್ಕೆ ಹೋಗಬೇಡಿ ಯಾವಾಗಲೂ, ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟು ಹೇಳ್ತಾ ಚಂದ್ರ, ಆಲ್ ದ ಬೆಸ್ಟ್, ಡೋಂಟ್ ವರಿ. ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರು ಚೆನ್ನಾಗಿರ್ಬೇಕು, ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ ಸರ್.